ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಪಿ ಯೋಗೀಶ್ವರ್ ಪರವಾಗಿ ಇಂದು ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ನುಡಿದಂತೆ ನಡೆದಿದೆ. 5 ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಪಿ ಯೋಗೀಶ್ವರ್ ಗೆಲ್ಲುವುದು ನಿಶ್ಚಿತ. ಅನೇಕ ಮುಖಂಡರು ತಿಳಿಸಿದರು. ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯ ಅಧ್ಯಕ್ಷ, ಕರ್ನಾಟಕ ದಲಿತ ಸಂಘದ ಸಮಿತಿ ಸಂಯೋಜಕ, ನನ್ನ ಜೊತೆಗೆ ಕೆಪಿ ಸುರೇಶ್ ಅವರು ಇದ್ದಾರೆ, ರಾಜ್ಯ ಹಿಂದ ಮುಖಂಡರು, ಮತ್ತೆ ಚಿತ್ತಪ್ಪ ಯಾದವ್ ಅವರು ಇದ್ದಾರೆ, ಹಿಂದುಳಿದ ವರ್ಗಗಳ ನಾಯಕರು, ಮತ್ತೆ ನಮ್ಮ ಆನಾ ಪ್ರಸಾದ್ ಅವರು ಇದ್ದಾರೆ, ವಾಲ್ಮೀಕಿ ಸಮುದಾಯದ ನಾಯಕರು, ಇಮ್ರಾನ್ ಅವರು ಇದ್ದಾರೆ, ಮತ್ತೆ ಪ್ರದೀಪ್ ಅವರು ಇದ್ದಾರೆ, ಸ್ಥಳೀಯ ಕಾಂಗ್ರೆಸ್ ಮುಖಂಡರು. ನಾವು ಇಡೀ ರಾಜ್ಯದಲ್ಲಿ 3 ಉಪಚುನಾವಣೆಗಳಲ್ಲಿ ನಾವೆಲ್ಲರೂ ಕೂಡ ಬೆಂಬಲಿಸಿದ್ದೀವಿ. ಅಲ್ಪಸಂಖ್ಯಾತರು, ಹಿಂದುಳಿದವರು, ಮಹಿಂದ ಮತ್ತು ದಲಿತ ಸಂಘರ್ಷ ಸಮಿತಿ, ಇಷ್ಟು ಬೆಂಬಲಿಸಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ಕೋಮುವಾದ ಜಾತಿವಾದ ಅಳಿಬೇಕು ಒಂದನೇದು, ಎರಡನೇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ವಿಶೇಷವಾಗಿ ನಾವು ಉಪಚುನಾವಣೆಯಲ್ಲಿ ಪಾಲ್ಗೊಂಡು ಎಲ್ಲ ಹಳ್ಳಿಗಳಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದ್ದೀವಿ. ಈ ನಮ್ಮ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಈಗಾಗಲೇ ಸುಮಾರು ನೀರಾವರಿ ಕೆಲಸ ಮಾಡಿದ್ದಾರೆ, ನೀರು ಕೆರೆಗಳಲ್ಲಿ ನೀರು ತರಿಸಿದ್ದಾರೆ, ಭಾರಿ ಅಭಿವೃದ್ಧಿ ಅಧಿಕಾರರು. ಅದರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡಿದ್ದೇವೆ. ಇವರ ಆಡಳಿತ ಜನ